ನೆಕ್ಸ್ಟ್ ಇವತ್ತಿನ ಕಚೇರಿಯ ಪಾರ್ಟಿಗೆ ಬರ್ತದೆ. ನಾನು ಫಸ್ಟ್ ಪಾರ್ಟಲ್ಲಿ ನಮ್ಮ ಸೊಸೆ ಅಂಜನ ಇವತ್ತು ಫಸ್ಟು ವರ್ಣ ಇಟ್ಕೊಂಡಿದ್ದೀನಿ. ಫಸ್ಟು ಅಂದರೆ ಇದು ಕಚೇರಿ ಅಲ್ಲ, ಆ್ಯಕ್ಚುಲ್ ಆಗಿ ಕಟ್ ಕಟ್ ಮಾಡಿಬಿಟ್ಟು ಹುಡುಗರಿಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಹುಡುಗರಿಂದ ಇಂಟ್ರಾಕ್ಷನ್ ಏನು ಬರುತ್ತೆ ಅದು ನೋಡ್ಕೊಂಡು ಹಂಗೆ ಮಾಡ್ಕೊಂಡು ಹೋಗ್ತೀವಿ. ಕಚೇರಿ ಕಂಟಿನ್ಯೂಸ್ಲಾಗಿ ವರ್ಣ ಆಡ್ತಾರೆ, ಯಾಕಂದ್ರೆ ಕಚೇರಿಯಲ್ಲಿ ಫಸ್ಟು ವರ್ಣ ಆಡ್ತಾ ಇದ್ದಾರೆ. ವರ್ಣ ಆದಮೇಲೆ ವಾತಾಪೇ ಗಣಪತಿ ಭಜೆ ಒಂದು ಕಂಟಿನ್ಯೂಸ್ಲಾಗಿ ಹೋಗಲ್ಲ ಕಚೇರಿ, ಮಧ್ಯ ನಿಲ್ಲಿಸ್ತೀವಿ ನಾವು, ಎಕ್ಸ್ಪ್ಲೈನ್ ಮಾಡ್ತೀವಿ ಹುಡುಗರಿಗೆ ಏನು ಅರ್ಥ ಆಯ್ತು ಅಂತ ಕೇಳ್ತೀನಿ ನಾನು. ಆ ಹುಡುಗರು ಹೇಳಬೇಕು, ಗೊತ್ತಾಗಲ್ಲ ಅಂತಾನೆ ಹೇಳ್ತೀನಿ ಈ ಥರ. ಆಮೇಲೆ ಕೆಲವು ಕೃತಿಗಳನ್ನ ಇಟ್ಕೊಂಡಿದ್ದೀವಿ, ಲಾಸ್ಟಿಗೆ ತಿಲಾನ. ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಕೃತಿಗಾಗಲಿ ತಿಲಾನ ಆಗಲಿ ಏನಪ್ಪ ಅಂತಂದರೆ ಅದರಲ್ಲೆಲ್ಲ ಮ್ಯಾಥಮೆಟಿಕಲ್ ಪರ್ಮಿಟೇಷನ್ಸ್ ಇದೆ. ಸುಮ್ಮನೆ ಸ್ಟ್ರೈಟ್ ಅವೇ ಹೋದ್ರೆ ಸ್ಟ್ರೈಟ್ ಅವೇ ಬಾ ಆ ಥರ ಇಲ್ಲ, ಮಧ್ಯೆ ಮ್ಯಾಥಮೆಟಿಕಲ್ ಪರ್ಮಿಟೇಷನ್ ಇರುವಂಥ ಕೃತಿಗಳನ್ನ ನಾವು ಹಾಸ್ಕೊಂಡಿರೋದು. ಯಾಕೆ ಅಂತಂದರೆ ಮಕ್ಕಳು ಈಗ ನಾಳೆ ಹುಡುಗರಲ್ಲ ನಾಳೆ ಕಚೇರಿ ಮುಗಿಸ್ಬೇಕಾದ್ರೆ ಫಸ್ಟು ಕೇಳನೇ ಇರಬೇಕು. ಫಸ್ಟು ಕೇಳನೇ ಇಲ್ಲದ್ರೆ ಸುಮ್ಮನೆ ಬರೀ ತಂಗುತತ್ತಿ 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 ಬರೀ 4 ವರ್ಷದ 4 ಅಕ್ಷರದ ಬೀಟ್ಸ್ನ ಸುಮ್ಮನೆ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಾದ ಮ್ಯಾಥಮೆಟಿಕಲ್ ಪರ್ಮಿಟೇಷನ್ಸ್ ಇರುತ್ತೆ, ಎಲ್ಲಿ ನಿಲ್ಲಿಸ್ಬೇಕು, ಕಾಮ ಫುಲ್ ಸ್ಟಾಪು ಎಲ್ಲದನ್ನು ಫಾಲೋ ಮಾಡಬೇಕಾಗುತ್ತೆ ಕಚೇರಿಯಲ್ಲಿ. ಆ ಕಚೇರಿಯಲ್ಲಿ ಆ ಥರ ಕಚೇರಿಗೆ ಕೀರ್ತನೆ ಪ್ರಕಾರ ನುಡಿಸಿದ್ರೆ ಅದಕ್ಕೆ ಬೆಲೆ, ಮತ್ತು ಹಾಡೋರಿಗೆ ಇನ್ಸ್ಪೈರ್ ಆಗ್ತಾರೆ. ಹಿಂಗೆ ಅದಕ್ಕೆ ಕೇಳಬೇಕು, ಫಸ್ಟು ಕೀರ್ತನೆಗಳು ಕೇಳಬೇಕು, ಮೃದಂಗ ಕೇಳಬೇಕು, ಹಾಡೋದಕ್ಕೆ ಕೇಳಬೇಕು, ಕಾನ್ಸರ್ಟಲ್ಲಿ ಏನೇನು ಕೃತಿಗಳು ಬರುತ್ತೆ ಅದೆಲ್ಲ ಕೇಳಬೇಕು. ಇದೆಲ್ಲ ಕೇಳಿದ್ಮೇಲೆ ಸ್ವಲ್ಪ ಮಟ್ಟಿಗೆ ರಾಗ ಜ್ಞಾನವನ್ನು ಬೆಳೆಸ್ಕೋಬೇಕಾಗುತ್ತೆ. ಅದೇನು ಕಚೇರಿ ಮಾಡಬೇಕಾಗಿಲ್ಲ, ರಾಗ ಹಾಡಬೇಕಾಗಿಲ್ಲ, ಐಡೆಂಟಿಫಿಕೇಶನ್ ಆಫ್ ರಾಗ, ದಟ್ ಇಸ್ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಈಗ ಬೈರಿ ವೈದ್ಯ ಶಂಕರಾಭರಣ ತೋಡಿ ನಾಡಕರಂಜಿ ಇನ್ನೂ ಬೇಕಷ್ಟು ಇದೆಲ್ಲ ಕೃತಿ ಇದೆಲ್ಲ ಇರುತ್ತೆ ಸುರಟಿ ಇವೆಲ್ಲ ರಾಗ ಐಡೆಂಟಿಫಿಕೇಶನ್ನು ಗೊತ್ತಾಗುತ್ತೆ. ಅಂದರೆ ನೀವು ಕಚೇರಿ ಕೇಳ್ತಾ 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 ಅದಕ್ಕೆ ನೀವು ಮನಸ್ಸು ಕೊಡಬೇಕು. ಸುಮ್ಮನೆ ಏನೋ ಕೇಳಿದ್ವಿ ಮನೆ ಬಂದ್ವಿ ಅಂತ ಆಗಲ್ಲ. ಹೆಂಗೆ ಆಡಿದ್ರು, ಅದು ಹ್ಯಾಂಗ್ ನಿಲ್ಲಿಸಿದ್ರು, ಎಲ್ಲಿ ಬ್ರೇಕ್ ಮಾಡಿದ್ರು, ಎಲ್ಲಿ ಎತ್ಕಡೆ ಮಾಡಿದ್ರು, ಎಲ್ಲಿ ಸ್ಟಾಪ್ ಮಾಡಿದ್ರು, ಎಲ್ಲಿ ಸೈಲೆನ್ಸ್ ಇದೆ, ಇದೆಲ್ಲ ಗಮನಿಸ್ಬೇಕು ಮಕ್ಕಳು ಈಗೆಲ್ಲ ನುಡಿಸೋ ಮಕ್ಕಳುಗಳು. ಸೊ ಆವಾಗಲೇ ನೀವು ಒಳ್ಳೆ ಅಕಾಂಪ್ಲಿಸ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಫಸ್ಟ್ ಪಾರ್ಟು ಈಗ ವನಜಾಕ್ಷಿ ವನಜಾಕ್ಷಿ ವರ್ಣ ಆಡ್ತಾರೆ. ವನಜಾಕ್ಷಿ ವರ್ಣ ಪದವಿ ಹಾಡಿಬಿಟ್ಟು ಅದರಲ್ಲಿ ಚಿಟ್ಟೆ ಬರುತ್ತೆ, ಚಿಟ್ಟೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ನಾನು ಹಾಡ್ಬಿಟ್ಟು. ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಇದು ಮಾಡ್ಕೊಳ್ಬೇಕು, ಏನೂ ಗೊತ್ತಿಲ್ಲಪ್ಪ ನನಗೆ, ಸುಮ್ಮನೆ ನುಡಿಸ್ತೀನಿ ಅಂತಂದರೆ ಅದನ್ನು ತೋರಿಸ್ತೀನಿ ಹೇಗಿರುತ್ತೆ ಅಂತೇಳಿ. ಅವ್ರು ಹಾಡಿದಂಗೆ ಹಾಡು ನುಡಿಸಿ ತೋರಿಸ್ತೀನಿ ಅದು ಹೆಂಗಿರುತ್ತೆ ಅಂತೇಳಿ. ಯು ಕ್ಯಾನ್ ಮೇಕ್ ಔಟ್ ಎ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ. ಸೊ ಮಕ್ಕಳುಗಳು ಆ ಥರ ಆಗಬೇಕು ಅಂತ ನನ್ನ ಆಸೆ, ಹಾಗೆ ಮಾಡಬೇಕು ಮಕ್ಕಳುಗಳು, ಪ್ರಯತ್ನ ಪಡಬೇಕು ಅದಕ್ಕೆ ಖಂಡಿತ. ಅದಾದಮೇಲೆ ನೆಕ್ಸ್ಟು ಬೈರಲಿ ರಾಗದ ವೀರ್ಗುಣಿ ವರ್ಣ ಹೋಗಿದೆ. ಆಮೇಲೆ ಕೆಲವು ಕೃತಿಗಳನ್ನ ಇಟ್ಕೊಂಡಿದ್ದೀವಿ. ಆ ಕೆಲವು ಕೃತಿಗಳೆಲ್ಲ 1 ಅಕ್ಷರ 3 ಅಕ್ಷರ ಈ ಥರ ಎಡಪು ಇರುವಂಥದ್ದು ಒಂದು ಇದು ಪೇರೆಂಟ್ಸ್ಗಳಿಗೆ ಅಥವಾ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ನಮಗೆ. ಬಟ್ ಈ ವಿದ್ಯಾರ್ಥಿ ಅವ್ರು ನಿಮ್ಮ ಮಕ್ಕಳುಗಳಿಗೆ ಇದು ಸ್ವಲ್ಪ ಸ್ಟ್ಯಾಂಡರ್ಡಿಗೆ ಬಂದಿದ್ರೆ ಸ್ವಲ್ಪ ಅವ್ರಿಗೆ ಅರ್ಥ ಆಗುತ್ತೆ. ಗೊತ್ತಾಗ್ತಾಯಿದ್ರೆ ನಾನು ಕೇಳ್ಬೋದು, ನಾನು ಹೇಳ್ತೀನಿ ಅವರಿಗೆ. ಇದಕ್ಕೆ ಮುಂಚೆ ನಾನು ಇನ್ನೂ ಒಂದು ವಿಷಯ ಮರೆತೆ. ಸೊ ಈ ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ ಇಷ್ಟೊಂದು ಇದು ಮಾಡೋದಕ್ಕೆ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಭಾಳ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತೇಳಿ ನಾಗರಾಜ್ ನನ್ನ ಮುಂದೆ ಹೇಳ್ದ. ನನಗೆ ಭಾಳ ಸಂತೋಷ ಆಯಿತು. ಅವರಿಗೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ಮತ್ತು ಸುಸ್ವಾಗತ ಅಂತ ಬಯಸ್ತೀನಿ ನಾನು ಫಸ್ಟ್. ಆಮೇಲೆ ಮಕ್ಕಳುಗಳು ಅಷ್ಟೇ, ನನಗೆ ಮಕ್ಕಳುಗಳು ಏನಪ್ಪ ಅಂತಂದ್ರೆ ನನ್ನ ತಿನ್ನುವಂಗಿರ್ಬೇಕು ಮಕ್ಕಳುಗಳು. ಯಾವುದರಲ್ಲಿ ಊಟದಲ್ಲ, ಊಟದಲ್ಲಿ ತಿನ್ನಿ, ಯಾಕಂದ್ರೆ ಚಿಕ್ಕ ವಯಸ್ಸು ತಿನ್ಬೋದು. ಮೃದಂಗದಲ್ಲಿ ನುಡಿಸಿದ ನನಗೆ ಹೇಳಿದ್ದೇನೆ ಇಂಟ್ರಾಕ್ಟ್ ಮಾಡಿದ್ರೆ ತಕ್ಷಣ ಗ್ರಾಸ್ ಮಾಡಿ ನನಗೆ ಮತ್ತೊಂದು ಕ್ವಶನ್ ಹಾಕುವಂಥದ್ದು ಇಂಟರ್ನೆಟ್ ಕ್ವಶನ್ ನಾನು ಆನ್ಸರ್ ಮಾಡಬೇಕು ನನಗೆ. ನನಗಂತ ಒಂದು ಹುಡುಗರದ್ದು ಇಂಟ್ರಾಕ್ಷನ್ ನನಗೆ ಬೇಕು. ಸೊ ಆ ಹುಡುಗರು ಎಷ್ಟು ಯಾರು ಎಷ್ಟು ಮಟ್ಟಿಗೆ ಇದ್ದಾರೆ ಅಂತೇಳಿ ನಾನು ಮುಂದೆ ಕಾನ್ಸರ್ಟ್ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಗುತ್ತೆ. ನಾನು ಕ್ವಶನ್ಸ್ ಹಾಕ್ತೀನಿ, ಅವ್ರು ಏನು ಆನ್ಸರ್ ಮಾಡ್ತಾರೆ, ಅದರಿಂದ ಐ ಕ್ಯಾನ್ ಮೇಕ್ ಔಟ್ ಅದೇ. ಸೊ ಅದನ್ನು ಮುಂದೆ ಗೊತ್ತಾಗತ್ತೆ. ಸೊ ಆ ಹುಡುಗರಿಗೂ ನಂದು ಬೆಸ್ಟ್ ವಿಶಸ್ಸು ಮತ್ತು ಒಂದು ಆಶೀರ್ವಾದ ಹುಡುಗರುಗಳಿಗೆ. ಹುಡುಗರೆಲ್ಲ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತೇಳಿ ಮುಂದೆ ಕಚೇರಿ ಪ್ರೋಗ್ರೆಸ್ ಆಗ್ತಾ ಇರ್ತಾ ನಿಮಗೂ ಗೊತ್ತಾಗುತ್ತೆ.
Okay, we'll start the program. Thank you. Oh,
ಇದು ಸುಮ್ಮನೆ ಸ್ಯಾಂಪಲ್ ಅಷ್ಟೇ, ಅರ್ಥ ಹೋದ್ರೆ ಅದೇ ಇದು ಬೇಕಷ್ಟಿದೆ. ಬಟ್ ಇದನ್ನ ಯಾವ್ತರ ಇದು ಮಾಡಬೇಕು ಅನ್ನೋದಕ್ಕೆ ಅದು ನೆಕ್ಸ್ಟ್ ಬೈದ್ರೆ ಆಗುತ್ತೆ. ಅರ್ಥ ಎಲ್ಲಿ ಎಳ್ಬಿಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ ಅವ್ರಿಗೆ. ಅವ್ರು ಸುಮ್ಮನೆ ಸ್ಟೇಜ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಅಷ್ಟೇ.
ಕೊನೆಗೆ ಅವ್ರು ವಾಟ ಬೇಕು ಬಂದ್ಬಿಡ್ತಾರೆ ಕೊನೆಗೆ, ಓ ಇವ್ರು ಗಣಪತಿ ಭಜನೆ ಕೈಗಳು ಆಗಲ್ಲ ಅಂದ್ಬಿಟ್ಟು ವಾಟ ಬೇಕು ಅಂದ್ಬಿಟ್ಟು ಮುಗಿಸ್ಬಿಟ್ಟು ಅದು ಲೌಕಿಕ. ಇಲ್ಲ ಅವ್ನು ಪ್ರಾಣ ತೆಗಿತಾರೆ ಸ್ಟೇಜ್ ಮೇಲೆ ಕೂತ್ಕೊಂಡು ಗಣಪತಿ ಭಜನೆ ಹಾಡ್ತಾರೆ, ಅವ್ನಿಗೆ ಬರಲ್ಲ, ಜನಗಳಿಗೆ ಗೊತ್ತಾಗಬೇಕು ನೀವು ಸಾಪಾಡ್ಲಾಮ ಬರಲ್ಲ ಅಂತ ಇಷ್ಟು ಪ್ರೂವ್ ಮಾಡ್ತಾರೆ ಕೆಲವರು. ಕೆಲವರು ಲೌಕಿಕ ಪಾಪ ಬರಲ್ಲ ಅವ್ನಿಗೆ ಯಾಕೆ ಪ್ರಾಣ ತೆಗಿಬೇಕು ಅಂದ್ಬಿಟ್ಟು ವಾದ ತೆಗೆದು ಸಮಕ್ಕೆ ಆಡ್ಬಿಟ್ಟು ಮುಗಿಸ್ತಾರೆ. ಇದು ನಾವೆಲ್ಲ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಆಗಿರೋದು ಸ್ಟೇಜಲ್ಲಿ ಈ ಒಂದು. ಸೊ ಇದಕ್ಕೆ ವಾದಪಿ ಗಣಪತಿ ಬದಿಗೆ ಸ್ವರ ಆಗ್ತಾರೆ ವಾದಪಿ ಆಡ್ಬಿಟ್ಟು, ಅದು ಹೇಗಿರುತ್ತೆ ಅನ್ಬಿಟ್ಟು. ಆಮೇಲೆ ಅದಕ್ಕೆ ಹುಡುಗರಿಗೆ ಕೆಲವು ಪ್ರಶ್ನೆ ಕೇಳ್ತೀನಿ, ಒಂದೆರಡು ಪ್ರಶ್ನೆ. ಹುಡುಗರು ಹೇಗೆ ಇಂಟ್ರಾಕ್ಟ್ ಮಾಡ್ತಾರೆ ಇಲ್ಲಿ ಏನಪ್ಪ ಅಂದ್ರೆ, ಆಡ್ತಾ ಆಡ್ತಾನೆ ಇಂಟ್ರಾಕ್ಟ್ ಮಾಡಿದ್ರೆ ಹುಡುಗರಿಗೆ ಗೊತ್ತಾಗುತ್ತೆ, ಈ ಒಂದು ಅವರ್ ಬಿಟ್ಬಿಟ್ರೆ ಆಮೇಲೆ ಗೊತ್ತಾಗುತ್ತೆ. ನೀವು 32 ಅಕ್ಷರ 15 17 17ಕ್ಕೆ 13 ಸೇರಿಸ್ಬೇಕು, ಇದು ನೀವು ಅಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ ಇದನ್ನ. ಸೊ ದಿಸ್ ಸಿಂಪಲ್ ವೇ ಆಫ್ ಡೂಯಿಂಗ್ ದಿಸ್ ಇಸ್ ದಿಸ್. 13 ಅಕ್ಷರ ನೀವು ಮೃದಂಗ ಕಲಿತಾ ಇದ್ದೀರಾ? ಯಾರ ಹತ್ರ? ವೆರಿ ಗುಡ್, 13 ಅಕ್ಷರ ಅಂತ ಹೇಳಿದ್ರು, ನಂಗೆ ಸಂತೋಷ ಆಯ್ತು. ಬೇರೆ ಹೋಗೋದಕ್ಕೆ ಗೊತ್ತಾಯ್ತಾ 13 ಅಕ್ಷರ ಅಂತ ಗೊತ್ತಾಯ್ತಾ? ನೋಡಿ, ಶ್ರುತಿನೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸರಸಿ ಗೃಹಾಸನ ಪ್ರಿಯ ಎಂಬ ಅದು ಪ್ರಕೃತಿ ಅದು, ಅದರಲ್ಲಿ ಸದಾ ವೀಣ ನನ್ನ ಪ್ರೀತಿ ಸದಾ ನಂದ ಹೃದಯ ಮಣಿಮರಯ ಸರಸಿ ಅಂತ ಬರುತ್ತೆ. ಅದರಲ್ಲಿ 2 ಅಕ್ಷರನೂ ಹಾಡ್ಬೋದು, 1 ಅಕ್ಷರನೂ ಮಾಡ್ಬೋದು. ಸದಾ ವೀಣ ನನ್ನಿಗೆ ಸದಾ ನಂದ ಹೃದಯ ಮಣಿಮರಯ ಸರಸಿ 2 ಅಕ್ಷರನೂ ಮಾಡ್ಬೋದು. ಸದಾ ಅಂದ್ರೆ 1 ಅಕ್ಷರ ಬಿಟ್ಟು ಜಂಪ್ ಆಗುತ್ತದು, ಅದು ಅಲ್ಲಿ ಬ್ಯೂಟಿ ಇರೋದು.
ಸೊ ಅದಕ್ಕೋಸ್ಕರ ಒಂದಕ್ಷರಕ್ಕೆ ನಾವು ಕೆಲವು ಇದು ಮಾಡ್ಕೊಂಡಿದ್ದೀವಿ, ಅದನ್ನ ನಿಮ್ಗೆ ತೋರಿಸ್ತೀವಿ. ಎಷ್ಟೋ ಕಚೇರಿಗಳಲ್ಲಿ ಎಡ್ಕೊಳ್ಳೋದಕ್ಕೆ ಉಸಕ್ಕಾಗ ಲಾಟರಿ ಹೊಡೆದಿದ್ದೀವಿ, ರಾತ್ರಿ ನಿದ್ದೆ ಮಾಡಿಲ್ಲ,
ಒಂದು ವಾರ ಗಟ್ಟಲೆ ನಿದ್ದೆ ಮಾಡಿಲ್ಲ, ಅಯ್ಯೋ ಹಿಂಗೆ ಆಗೋಗ್ಬಿಡ್ತಾರೆ, ಯಾಕೆ ನಾ ಭಾಳ ದೊಡ್ಡ ಕಾನ್ಸು ನಾನು ತಿಳ್ಕೊಂಡ್ಬಿಟ್ಟಿದ್ದೆ. ಏನ್ ಕೊಡ್ತು ಇಲ್ಲ ಏನೆಯಾ, ಒಂದು ಸಿಂಪಲ್ ವಿಷಯ ಹುಡ್ಸಕ್ಕಾಗಲಿಲ್ಲ. ನಮ್ಮ ಮೇಸ್ಟ್ರೆ ಹೇಳ್ಬಿಡೋದು ಕೆಲಸದಲ್ಲಿ ಏನೆಯಾ ಎಲ್ಲ ಕಚೇರಿ ಮುಗಿಸಿದ್ಯಾ, ಒಂದು ಸಿಂಪಲ್ ವಿಷಯ ಸ್ಟೇಜಲ್ಲಿ ಆಗಲಿಲ್ಲ. ಅದು ನನಗೆ ಭಾಳ ಒಟ್ಟಾಗಿ ನಾನು ಒಂದು ವಾರ ಗಟ್ಟಲೆ ನಿದ್ದೆ ಮಾಡಿದೆ, ಅವನ್ನ ಇನ್ನೂ ಮಾಡಬೇಕು ಮಾಡಬೇಕು ಅಂತ ಹೇಳಿದೆ. ಅದು ಏಕೋ ನಿಮಗೆ ಸ್ಟೇಜ್ನಲ್ಲೇ ಕೊಡುತ್ತೆ ಬುದ್ಧಿ ಕಲಿಸುತ್ತೆ ನಿಮಗೆ ಸ್ಟೇಜ್ ಸಂಗೀತ. ಅದರಿಂದ ಎಷ್ಟೇ ಮಾಡಿದ್ರು ಏನೋ ಕನ್ಫ್ಯೂಷನ್, ಒಂದು ಸಿಂಪಲ್ ಲೆಕ್ಕ ತಪ್ಪು ತಪ್ಪು ಮಾಡ್ಕೊಂಡ್ಬಿಡ್ತೀವಿ. ಒಂದು 2 ಅಕ್ಷರ ಕಾರ್ಯ ಕೊಡೋದಿಲ್ಲ, 4 ಅಕ್ಷರ ಕೊಟ್ಟಿರ್ತೀವಿ, 3 ಅಕ್ಷರ ಕೊಟ್ಟಿರ್ತೀವಿ. ನಿಮ್ಮ ಸ್ಟೇಜ್ನಲ್ಲಿ ರಿಯಲೈಸೇ ಆಗಲ್ಲ ನಿಮಗೆ, ಸ್ಟೇಜಿಂದ 7 ಅಕ್ಷರ ಎಲ್ಲ ಕೊಡಿಯುತ್ತೆ ನಿಮಗೆ ಉಪಯೋಗ ಇಲ್ಲ. ಅಯ್ಯೋ ಅಯ್ಯೋ ಎಲ್ಲ ಗೊತ್ತಾಯ್ತೀಗ ಏನು ಉಪಯೋಗ ಇಲ್ಲ, ಎಲ್ಲ ಜನ ಎದ್ದೋಟಾಗಿರ್ತಾರೆ. ಅದು ರಿಯಲ್ ಟೆಸ್ಟ್ ಸ್ಟೇಜ್ ಅನ್ನೋದು ಆಗಲ್ಲ. ಅದಕ್ಕೆ ನಾವೇನು ಬೇಜಾರ್ ಪಡ್ಕೋಬೇಕಾಗಿಲ್ಲ, ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಅಷ್ಟೇ. ನೆಕ್ಸ್ಟ್ ಕಸಿದ್ರೆ ತಪ್ಪಾಗಿ ಕೊಡೋದು ಮತ್ತೆ ಅದನ್ನೇ ರಿಪೀಟ್ ಮಾಡಬಾರ್ದು, ಅದನ್ನು ಕರೆಕ್ಟ್ ಮಾಡ್ಕೊಂಡು ಪ್ರೂವ್ ಮಾಡಬೇಕು ಅಷ್ಟೇ. ಅದಕ್ಕೆ ಬಜೆಟ್ ಮಾಡಬೇಕು, ಊಟ ಮಾಡಿ ಊಟ ಬಿಟ್ಟುಬಿಡೋದು, ನಿದ್ದೆ ಬಿಟ್ಬಿಡೋದು, ಇವೆಲ್ಲ ಮಾಡೋದು ನಿಮ್ಮ ಸಿಟಿ ಏನಿಲ್ಲ. ಕರೆಕ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಏನು ರೆಡಿ ಆಗ್ತದೆ ಅಷ್ಟೇ. ಅದು ಸಿಂಪಲ್ ಥಿಂಗ್ ಅಷ್ಟೇ. ನೆಕ್ಸ್ಟು ಯಾರು? ರಂಜಿನಿ. ರಂಜಿನಿ ಮನ ಆಗ್ತದೆ ಒಂದು ರಂಜಿನಿ ಒಂದು, ಅದು ಅಷ್ಟೇ 3 ಲಕ್ಷಕ್ಕೆ ಎಷ್ಟು ಬರುತ್ತೆ ಅದು ಒಂದು ಸ್ವಲ್ಪ ಸ್ಯಾನ್. ಕಂಜದಳ ಲೋಚನಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಲ್ಲ, ಅವ್ರು ಬರ್ತಾನೆ ಕಂಜಳ ಪ್ರತಿ ಅಷ್ಟೇ ಎದ್ದ ಕಡೆ ತೋರಿಸ್ತಾ ಇದ್ದೀವಿ, ತೋರಿಸಿದ್ರೆ ಅದು ಬಿಳಿ ತಕತ ಮನ ತಕತ ಮನ ಸದ್ದಳ ನೇತ್ರಿ
ತಮರಸ ಎರಡು ಸಾರಿ ಬಿಟ್ಟು ತಗ ತಮರಸ ತಳ ಮೇರಿ ಚಮರ ಅದು ಅದು ಒಂದು ಎರಡಕ್ಷರ ಇದ್ದು ತಗಿಟ ತಮರಸ ತಳ. ಸೊ ಅದು ಅಲ್ಲಿ ಬ್ಯೂಟಿ ತಳನೇತ್ರಿ ಅದೆರಡನ್ನು ತೋರಿಸ್ಬೇಕು ಅನ್ನೋದ್ರಲ್ಲಿ ಅದಕ್ಕೆ ಸ್ವರ ಸ್ವರವಿನ್ಯಾಸ ಮಾಡುದು. ಎರಡಕ್ಷರಕ್ಕೆ ಸಾಮಾನ್ಯ ಎರಡು ಮಾಡುದು ಅದು ಬ್ಯೂಟಿ ಅಷ್ಟು ಕಾಣಲ್ಲ. ಬಟ್ ಇದು ಇದೆ ಅದೊಂದು ಒಂದು ಸ್ಯಾಂಪಲ್. ಮೃದು
ಈ ಭಾವ ಯಾಕೆ ನೀವು ನೋಡ್ಕೊಳ್ತಾರೆ. ಅದು ಅಷ್ಟೇ ಸಮಯ ಎಲ್ಲ ಕಡೆ ಎಲ್ಲ ಸ್ಟ್ಯಾಂಡರ್ಡ್ಸ್ ಅಲ್ಲೂ ಅದು ರಿಪೀಟ್ ಆಗ್ತಾ ಇದೆ. ಸೊ ಅದನ್ನ ಅಲ್ಲಿ ರಿಪೀಟ್ ಮಾಡಬೇಕು ಅಂತ ತೋರಿಸ್ತಾರೆ. ಈ ಹೊರಟಿರೋದಕ್ಕೆ ನೀವು ಮಧ್ಯದಲ್ಲಿ ಪ್ರಯೋಗ ಮಾಡಬಹುದು. ಸೂಟ್ ಆಗ್ಬೇಕು, ನೀವೇನು ಉಡಿಸೋದು ಸೂಟ್ ಆಗ್ಬೇಕು. ಹಿಮಾಂಶಾಗಿಗೂ ಸಾಧಿಗೂ ಗೋಕುಲಾಷ್ಟ್ರ ಆಟ ಹಾಕ್ಬಿಡ್ತಾರೆ. ಅವ್ರೇನು ಆಡ್ತಾರೆ ನೀವೇನು ಹೊಂದಿಕೊಂಡು ಸಂಬಂಧ. ಈಗ ಲೇ ಮ್ಯಾನ್ಗೂ ಅಷ್ಟೇ ಓ ನುಡಿಸ್ತಾರೆ ಅಪ್ರೋಪ್ರಿಯೇಟ್ ಆಗಿದೆ ಚೆನ್ನಾಗಿದೆ ಕೇಳಿದ್ರೆ ಆ ಒಂದು ಅಭಿಪ್ರಾಯ ಏನು ನುಡಿಸ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲಿಗೆ ಯಾರು ಪ್ರಯೋಗ ಮಾಡ್ಬೇಕು ಅನ್ನೋದು ಗೊತ್ತಿದೆ ನಮ್ಗೆಲ್ಲ. ಬರ್ದು ತಿಂದ್ಬಿಟ್ಟು ಏನನ್ನು ಎಲ್ಲರೂ ಪ್ರಯೋಗ ಮಾಡ್ಬೋದು ಅದಕ್ಕೆ ಆಗ್ತಾಗ ಸೂಟ್ ಆಗ್ತದೆ. ಇದೆಲ್ಲ ತೋರಿಸ್ತಾ ಇರೋದು ಏನಂತಂದ್ರೆ ಗೊತ್ತಿರೋರಿಗೆ ಇದೇ ನೆಸಿಟಿ ಇಲ್ಲ. ಒಂದು 20 ವರ್ಷ ಮೊದಲನೇ ಜನ ಉಳಿಸ್ತಾರೆ ಎಲ್ಲ ಗೊತ್ತಿರುತ್ತೆ ಯಾವಾಗ ಗೊತ್ತಿರೋದೇ ಸಮಯ. ಆದ್ರೆ ಗೊತ್ತಿಲ್ಲದೆ ಇದ್ರೆ ನಾವು ಹೇಳ್ತಾ ಇದ್ದೇನೆ ಅಷ್ಟೇ. ಇದು ನಾಳೆ ಕಚೇರಿ ಕೂತಾಗ ನೀವು ಇದನ್ನ ಫಾಲೋ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಹುಡುಗರು ನಾವು ಹೇಳ್ಕೊಡ್ತಾ ಹೇಳ್ತಾ ಇರೋದು ಅಷ್ಟೇ. ಮೇಲ್ಕಾಲ ಆಗ್ತದಾಗ್ಲಿ ಗಲಾಟೆ ಆಗ್ಲಿ ಫಿಲಪ್ ಏನೇನೋ ಮಾಡ್ಬೋದು ಗಲಾಟೆ ಮಾಡೋದು. ಒಂದು
ಒಂದಕ್ಕೂ ಸಂಬಂಧ ಇಲ್ಲ, ಇರಲೇ ಇಲ್ಲ. ಅವರಿಗೆ ಪೋಷಕವಾಗಿ ಅವ್ರು ಹಾಡಿದ ಹಂಗೆ ನಮಸ್ಕಾರ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ತ್ಯಾಗ ಜಯಂತಿ ಮಾಡಿದಾಗ ಇದನ್ನೆಲ್ಲರೂ ಫಾಲೋ ಮಾಡಬೇಕಷ್ಟೇ. ಒಂದೇ ಮೃದಾಗ ಇಟ್ಕೊಳ್ಳಿ, ಸುಮ್ಮನೆ ನೀವು ಹೇಳ್ತಾರ ನಾಲ್ಕೈದು ಮೃದಾಗ ಇಟ್ಕೊಂಡ್ಬಿಟ್ರೆ ಎಲ್ಲರ ಶಕ್ತಿ ಬಂದ ತಕ್ಷಣ ಸ್ಟಾರ್ಟ್ ಆಗಿಬಿಡುತ್ತೆ, ಅಲ್ಲೇನು ಅದಕ್ಕೆ ಪೋಷಣೆ ನಿಷಣೆ ಏನು ಸಿಗಲ್ಲ. ಅದಕ್ಕೆ ಒಂದೇ ಮೃದಾಗ ಹೆಂಗೆ ಸಾಹಿತ್ಯ ಇದೋ ಹಾಗೆ ಫಾಲೋ ಮಾಡಬೇಕು. ಮೇಲ್ಕಾಲ ರೂಲ್ಸ್ ಮೆಸೇಜ್ ಇಲ್ಲ, ಗೊತ್ತಾಯ್ತಾ? ಅದನ್ನ ಸಾಮಾನ್ಯ ಪಂಚರತ್ನ ಚಿಂತೆಯಲ್ಲಿ ತ್ಯಾಗ ಜಯಂತಿ ಮಾಡಿದಾಗ ಎಲ್ಲರೂ ಫಾಲೋ ಮಾಡಿ. ದಾನದಯ ಮಾಡಬೇಡಿ, ಸರ್ಕಸ್ ಮಾಡಬೇಡಿ. ಇದು ಇಲ್ಲಿಂದಲ್ಲ, ಇದು ತಿರುವಾಯಿಂದಲೂ ಅಷ್ಟೇ ನೋಡಿದೀವಿ ನಾವು. ಏನ ಐದು ಜನ ಮೊದಲ ಅಂದ್ರೆ ಒಬ್ಬರೊಬ್ಬರು ಒಂದೊಂದು ಉತ್ತರ ಒಬ್ಬರು ದಕ್ಷಿಣ ಒಬ್ಬರು ಅವನೇನು ಉಸ್ತಾನ ಇವರೇನು ಉಸ್ತಾನ ಒಂದಿದ್ರೆ ಸಂಬಂಧ ಇಲ್ಲ. ಅದೇನಾಗುತ್ತೆ, ಹದಿನೈದು ಜನ ಹಾಡಿದಾಗ ಎಲ್ಲ ಮುಚ್ಕೊಂಡು ಹೊಟ್ಟೋಗುತ್ತೆ, ಬರೀ ಗಲಾಟೆ. ಆಲ್ ಇಸ್ ಬೇರೆ ಲವ್ ಅಂಡ್ ವಾರ್ ಅಂತಾರಲ್ಲ, ಆ ಥರ ಎಲ್ಲ ಜನ ಜಾತ್ರೆ ಥರ ಆಗ್ಬಿಡುತ್ತೆ. ಅದು ಹಾಕ್ಬಿಡುದು ಇದು ಮಾಡಿದಾಗ ಅದನ್ನ ಆದಷ್ಟು ಫಾಲೋ ಮಾಡಿ. ಒಂದೇ ಮುಖಾಂಕ ಸಾಕು, ಆಯ್ತಾ? ತುಂಬಾ ಜನ ಇದ್ದಾಗ ಎರಡು ಮುಖಾಂಕ ತಗೊಳ್ಳಿ, ಆಮೇಲೆ ನೀವೇ ಮಾತಾಡ್ಕೊಳ್ಳಿ. ಬರೀ ಸಾಹಿತ್ಯಕ್ಕೆ ಒಂದು ಸಾಹಿತ್ಯಕ್ಕೆ ಒಂದು ಸ್ವರಕ್ಕೆ ಫಾಲೋ ಮಾಡಬೇಕು. ಅನಾವಶ್ಯಕವಾಗಿ ಮೇಲ್ಕಾಲನ್ನು ಉಳಿಸ್ಬೇಕು, ಹಾಲ್ ಮಾಡ್ಕೊಡ್ತು ಆ ಒಂದು ಸ್ಯಾಂಕ್ಟಿಟಿ. ನೆಕ್ಸ್ಟ್ ದಿಲ್ಲನ ಒಂದು ಎರಡು ದಿಲ್ಲನ ತೋರಿಸಿ ಇವತ್ತು ಈ ಕಾರ್ಯಕ್ರಮ ಮುಗಿಸ್ತೀವಿ. ಎಲ್ಲರೂ ರಾಮಭದ್ರನ್ ಬೇಕು ಪ್ರಿಫರ್ ಮಾಡೋರು ಅಷ್ಟು
ಅಡ್ಜಸ್ಟಬಲ್ ಫ್ಲೆಕ್ಸಿಬಲ್ ಏನ್ ಸರೋಲ ಗೊತ್ತಂದ್ರೆ ಈಗ ನೋಡಿ ಈಗ ನೋಡಿ ದೀನ ದರದಾನಿ
ಆ ಪಿಲ್ಲಾನ ಎಷ್ಟು ಕಾಮ ತಗೊಂಡ್ರು, ಎಷ್ಟು ಚೆನ್ನಾಗಿದೆ ಆ ಪಿಲ್ಲಾನ ಶುರು ಮಾಡತ್ತೆ, ಅಯ್ಯೋ ಒಳ್ಳೆ ಹಾಯ್ ಅನ್ಸುತ್ತೆ. ಅವಾಗ ಇದೆಲ್ಲ ಯಾವ್ದು ಬೇಕಿದ ಪಿಲ್ಲಾನ ಅವ್ರು ಎಷ್ಟು ಕಾಮ ತಗೊಂಡಿರ್ತಾರೆ ಜನ ಅಂತ ಬೇಕು. ಇವ್ರು ಏನೋ ಅವ್ರು ಮುಗಿಸ್ಬಿಟ್ರು ಮಧ್ಯದಲ್ಲಿ ಪಿಲ್ಲಾನ ಸಂಬಂಧ ಇಲ್ಲ, ಬೇಜಾರ ಏನಪ್ಪ ಅನ್ಸಿ ಪಿಲ್ಲಾನ. ನಿಮ್ ನಿಮ್ ಕಚೇರಿ ಎಷ್ಟೇ ಎಕ್ಸ್ಪೀರಿಯನ್ಸ್ ನೀವು ನೋಡಿರ್ಬೋದು, ಎಷ್ಟೋ ಗಲಾಟ ಮಾಡ್ತೀವಿ ಅವ್ರು ಕಾಮ ತಗೊಂಡ್ರೆ ಅಷ್ಟು ಕಾಮ ತಗೊಂಡ್ರೆ ಇವ್ರು ಹೆಚ್ಚಾಗಿತ್ತು. ಬೇಕಾಗಲ್ಲ ಎಷ್ಟು ಬೇಕೋ ಅಷ್ಟು ಆಟದಲ್ಲಿ ಪಾಯಿಂಟ್ ಸಾಕು, ನಿಮ್ಮ ಇನ್ನೇನು ಸಕ್ಸಸ್ ಬೇಕಾಗಿಲ್ಲ. ನಾವು ಬರ್ಬೋದು ಅಂತ ನಾವು ಇದ್ ಮಾಡ್ತೀವಿ, ಬಟ್ ಅಲ್ಲಿ ಹಾಕೋ ಕವರ್ ಅಪ್ ಆಂಟಿಸಿಪೇಟ್ ಮಾಡ್ಬೇಕಂತೆ ಆಗ್ಲಿಲ್ಲ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಓ ನೆಕ್ಸ್ಟ್ ಟೈಮ್ ಅಲ್ಲಿ ಅಲರ್ಟ್ ಆಗಿರ್ಬೇಕು. ಮಾಡಿದ್ರೆ ಬೇರೆ ಎಲ್ಲ ಹೋಗ್ಬೋದು. ತಮ್ಮ ತಗ್ಗಿಟ್ಟ 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 ದೀಪ ತಗ್ಗಿಟ್ಟ
ಇದ್ದಕ್ಕಿಂತ ಅದು ಬರಲೇಬೇಕಲ್ಲಿ ರೂಲು ಹುಡುದಕ್ಕ ರೂಲು. ಸೊ ಅದೇನು ಅದೇನು ಮಾಡೋಕ್ಕಾಗಲ್ಲ, ಅಷ್ಟು ಒಂದೇ ಬರುತ್ತೆ ಅದು ಅಷ್ಟೇ ಬರುತ್ತೆ ಅಲ್ಲಿ ನೀವು ತಕ್ಷಣ ಅಲ್ಲೇ ಆಂಟಿಸ್ಪೇಷನ್ ಅಷ್ಟೇ. ನಂಗೆ ಕೇಳಿಲ್ಲ ಬಟ್ ಹಂಗೆ ಬರುತ್ತೆ ಅಂತ ಗೊತ್ತಾಗ್ತದೆ. ಈಗ ನಾವು ಅನ್ಕೊಂಡಿದ್ದ ಐಟಮ್ಸು ನಾವು ಏನು ಹೇಳಬೇಕು ಅನ್ನೋದನ್ನು ನಾವೆಲ್ಲ ಹೇಳಿದ್ವಿ. ಐ ಥಿಂಕ್ ಈ ಒಂದು ಸೆಷನ್ನಲ್ಲಿ ಜಿಲ್ಲಾ ಜೊತೆಗೆ ಇವತ್ತಿನ ಈ ಸೆಷನ್ ಮುಗಿತಾ ಇದೆ. ಈಗ ನಾನು ನಾಗರಿಕ ಒಂದು ಸಜೆಸ್ಟ್ ಮಾಡಿದೆ, ಈಗ ನಾನೆಲ್ಲ ನುಡಿಸಿದ್ದೀನಿ ಸರಿ, ಎಲ್ಲರೂ ಅನ್ಕೋತಾರೆ ಏನು ಸರ್ ನೀವು 40-45 ವರ್ಷ ಕಚೇರಿ ಎಲ್ಲ ನುಡಿಸಿದ್ರೆ ನೀವೇ ನುಡಿಸೋದು ವಿಶೇಷ ಏನಿಲ್ಲ, ಯಾರೋ ಒಂದು ಹುಡುಗನ್ನ ವಿಶೇಷ ಯಾರೋ ಒಬ್ಬನು ಚೂಸ್ ಮಾಡೋ ಹುಡುಗನ್ನ ಅವ್ರೊಂದು ಕೃತಿ ಹಾಕ್ತಾರೆ. ಆ ಕೃತಿಗೆ ಹುಡುಗ ಹ್ಯಾಂಗ್ ಮುಗಿಸ್ತಾನೆ ಅನ್ನೋದು ನಿಮ್ಗೆಲ್ಲ ಗೊತ್ತಾಗ್ತದೆ. ನಾನು ಉಳಿಸೋದೇನು ವಿಶೇಷ ಇಲ್ಲ, ಅದಕ್ಕೆ ಒಂದು ಹುಡುಗ ಚೂಸ್ ಮಾಡೋದಿದೆ, ಒಂದು ಕೃತಿ ಆ ಹುಡುಗ ಹಾಕ್ತಾರೆ ಒಂದು ಕೃತಿ. ಆ ಹುಡುಗ ಯಾರಪ್ಪ ಹುಡುಗ ನೀರು ಬಾ ಈಗ ನುಡಿಸಿದ ಮೇಲೆ ಅವನು ಏನ್ ನುಡಿಸ್ಬೋದಾಗಿತ್ತು ಏನ್ ನುಡಿಸ್ಲಿಲ್ಲ ಅಂತ ನಾನು ಸುಮ್ಮನೆ ಅವನು ಬ್ರೀಫ್ ಆಗಿ ಹೇಳ್ತೀನಿ ಆಮೇಲೆ ಅಷ್ಟೇ ನೋಡೋಣ. ಪರಿದಾನ ಮಿಚ್ಚಿದೆ ಪಾಲಿಂತುವೆ ಚಕ್ಕರಿ ಚಲಿ ನೀಗೋ ಸರಿ ಜನರ
ಇವ್ರು ನುಡಿಸಿದ ಬಗ್ಗೆ ನಾನು ಒಂದ್ ಎರಡು ಮಾತು ಹೇಳ್ತೇನೆ, ಬಾ ನುಡಿಸ್ತಾನೆ ಪರವಾಗಿಲ್ಲ, ತೊಂದರೆ ಏನಿಲ್ಲ. ಆದ್ರೆ ಆ ಚಿಟ್ಟಲ್ಲಿ ಸ್ವಲ್ಪ ಗಮನ ಕೊಡ್ಬೇಕು. ಇಲ್ಲಿ ಕಡೆ ಚಪ್ಪಲಿ ಒಂಚೂರ ಚಿಟ್ಟೆ ಒಂಚೂರ ಮಗರಿ ಸರಿಗ ಸರಿ ಸಾನಿ ದಸರಿಗ ಪ ಮಗದ ಮಗರಿ ಸರಿಗ ಪದ ಸರಿ ದರಿ ಮಗರಿ ಸರಿಗ ಸರಿ ಸಾನಿ ದಸರಿಗ ಪ ಮಗದ ಮಗರಿ ಸರಿಗ ಪದ ಸರಿ ದರಿ ಇದು ಯಾವ ಪದವೀಧಿ ಅಂತ ಒಂದು ಕೃತಿ ಇದೆ,
ಪದವಿನಿ ಅಂತ ಬಂದ್ರೆ ಅದು ಇದರಿಂದ ಬರುತ್ತೆ ಕೆಲವರ. ಸೊ ಅದಕ್ಕೆ ನೀವು ಕೇಳಬೇಕು, ಕೈ ನುಡಿಯೋದಕ್ಕೆ ಇದಕ್ಕೆ ಕೆಲವು ಮ್ಯಾನೇಜ್ ಮಾಡೋದಕ್ಕೆ ಕಸಿಯಲ್ಲಿ ವೈಲಿನ್ ಗೀರಿನ್ ಅವ್ರು ತುಂಬಾ ಫಾಸ್ಟ್ ಟೆಂಪರ್ ಮುಗಿಸ್ಬಿಟ್ರೆ ನೀವು ಪ್ರಾಕ್ಟೀಸ್ ಇಲ್ಲ ಅಂತ ಮುಗಿಸೋಕ್ಕಾಗಲ್ಲ, ನಾವು ಸರ್ವಲಗೂ ಸಹ ಮುಗಿಸೋಕ್ಕಾಗಲ್ಲ. ಅದಕ್ಕೆ ದಟ್ ಇಸ್ ರಿಕ್ವೈರ್ಡ್ ಪ್ರಾಕ್ಟೀಸ್. ಕೃತಿ ಫಾಲೋಯಿಂಗಿಗೆ ನಿಮಗೆ ಪ್ರಾಕ್ಟೀಸ್ ಬೇಕಾಗಲ್ಲ, ಕೇಳಬೇಕು, ಇಟ್ ಇಸ್ ಇಂಪಾರ್ಟೆಂಟ್ ಅಷ್ಟೇ. ಇನ್ಯಾವ ಪ್ರಶ್ನೆ? ಈಗ ಅದಕ್ಕೆ ಸುಮ್ಮನೆ ಮಧ್ಯಮ ಕೃತಿ ತೋರಿಸ್ತೀನಿ, ನಾನು ಕೈ ನುಡಿಯಲ್ಲ ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳಿ ಬಿಡಿಸ್ತೀನಿ, ಆ ಪ್ರಶ್ನೆ ಬೇರೆ. ಕೈ ನುಡಿಯಲ್ಲಪ್ಪ ನಂಗೆ ಅಂತಂದ್ರೆ ಒತ್ತಾಡ್ಬೇಕಾಗುತ್ತೆ ಸ್ಟೇಜ್ ಅಲ್ಲಿ ಅವ್ರ ಜೊತೆ ಆ ಪೇರ್ಸ್ ನೀವು ಇದು ಮಾಡಕ್ಕಾಗಲ್ಲ. ಫಾಸ್ಟ್ ಟೈಮ್ ಇಲ್ಲಿ ತುಂಬಾ ಫಾಸ್ಟ್ ಆಗಿ ಆಡ್ಬಿಟ್ಟು ಅಂದ್ರೆ ನಿಮ್ಮ ಮಗ ಕೈಯೆಲ್ಲ ಬಚ್ಕೊಳ್ಳೋದು ಎಸಿಡಿ ಇಲ್ಲ ಇಲ್ಲಿ ಇಲ್ಲಿ ಏನಂದ್ರೆ ಬಹಳ ಟ್ಯಾಕ್ಫುಲ್ ಆಗಿ ಡೀಲ್ ಮಾಡ್ತಾರೆ. ಈಗ ನಿಮ್ ಕೈ ನುಡಿಯಲ್ಲ ನಿಮಗೆ ಫಾರ್ ಎಕ್ಸಾಂಪಲ್ ಅವ್ ಹಾಡ್ಬಿಟ್ಟು ಸಿಕ್ಕಾಪಟ್ಟೆ ಫಾಸ್ಟ್ ಟೆಂಪೋ ಆಡ್ಬಿಟ್ಟು ವೈಲಿನ್ ವೈಲಿನ್ ಇನ್ಸ್ಟ್ರೂಮೆಂಟ್ ಅಂತ ಪರ್ಟಿಕ್ಯುಲರ್ ವೈಲಿನ್ ಗೀರಿನ ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಇಲ್ಲ ಏನು ಬೃಂದಾವನ ಎಕ್ಸ್ಪ್ರೆಸ್ ತರ ಹೋಗ್ತಾ ಇರ್ತದೆ, ಅವಾಗ ಅವ್ರನ್ನ ಜೊತೆ ಹಿಡಿಬೇಕು ಅವ್ರನ್ನ. ಅವಾಗ ಏನ್ ಮಾಡ್ಕೊಂಡ್ರೆ ನೀವು ಬೇರುಡಿಯಲ್ಲ ಅಂತಂದ್ರೆ ತುಂಬಾ ಟ್ಯಾಕ್ಸ್ಫುಲ್ ಆಗಿ ಕೈಗೆ ಶ್ರಮ ಮಾಡ್ಕೋಬೇಕು, ಫಸ್ಟ್ ರಟ್ಟೆಗೆ ಶ್ರಮ ಮಾಡ್ಕೊಡ್ಬೋದು. ಈ ಹಿಂದೆ ಹಿಂಗೆ ಸರ್ಕಸ್ ಕೇಸ್ ಮಾಡಿಬಿಟ್ರೆ ಎರಡಾವ್ ಹಾಕದ್ರೆ ಸೋತ್ಬಿಡುತ್ತೆ, ಹಿಡಿಯಕ್ಕೆ ಶುರು ಆಗುತ್ತೆ. ಅವ್ರ ಟೆಂಪೋಗೆ ಹೋಗಿ ಸಿಂಕ್ರನೈಸ್ ಆಗ. ಈಗ ನೋಡಿ ತೋರಿಸ್ತೀನಿ ಫಾರ್ ಎಕ್ಸಾಂಪಲ್, ಆಮೇಲೆ ಕಾಮ ತರಬೇಕು, ಸುಮ್ಮನೆ ಡಿಸ್ಟರ್ಬ್ ಮಾಡ್ಕೊಡ್ಬೋದು, ಟೆನ್ಷನ್ ಮಾಡ್ಕೋಬಿಟ್ಟು ಸ್ಟೇಜಲ್ಲಿ ಕಾಮಾಗಿರ್ಬೇಕು, ಕಾಮಾಗಿರ್ಬೇಕು. ಆಮೇಲೆ ಇದಕ್ಕೆ ಸ್ಟ್ರೈನ್ ಮಾಡ್ಕೋಬಿಡೋದು, ಸುಮ್ಮನೆ ಆದಷ್ಟು ಸರ್ವಲದಲ್ಲಿ ಮ್ಯಾನೇಜ್ ಮಾಡ್ಬೇಕು. ಈ ಉಲ್ಟ್ಗಳು ಫನ್ಸ್ಗಳು ಇವೆಲ್ಲ ಟ್ರೆಸ್ ಮಾಡಕ್ ಹೋಗ್ಬೇಕು, ಇವೆಲ್ಲ ಮಾಡಕ್ ಹೋದ್ರೆ ನಿಮ್ಗೆ ಏನಾಗುತ್ತೆ ರಟ್ಟೆ ಸ್ಟ್ರೈನ್ ಆಗ್ಬಿಡುತ್ತೆ. ಸರ್ವಲದಲ್ಲಿ ಆದಷ್ಟು ಮ್ಯಾನೇಜ್ ಮಾಡ್ಬೇಕು. ಪರ್ಟಿಕ್ಯುಲರ್ ನೋಡಿ ಮೃದಂಗ ಬಹಳ ಚೆನ್ನಾಗಿದೆ ನೋಡಿ, ನುಡಿಸ್ಬೇಕು ಅಂತ ಖುಷಿ ಆಗುತ್ತೆ ನನಗೆ. ಎಡ ಹೆಂಗಿದೆ ಈಗ ನಾನು ಒಂದು ಪಕ್ಷ ಹೇಳ್ತಾನೆ 23 ವರ್ಷ ನುಡಿಸಿಲ್ಲ ಇವತ್ತು ನುಡಿಸ್ದೆ ಅಂತಂದ್ರೆ ಕಾರಣ ಮೃದಂಗ ಚೆನ್ನಾಗಿದೆ ಅಷ್ಟೇ, ನಂದೇನಿಲ್ಲ. ಮೃದಂಗ ಚೆನ್ನಾಗಿ ಯಾರಾದ್ರೂ ಅಡಾಸ್ ಮೃದಂಗ ತಂದು ಕೊಟ್ಬಿಟ್ರೆ ಚೆನ್ನಾಗಿ ಉಳಿಸೋದು ಅದೇ ಕತೆ ಅನ್ಕೋತೀವಿ. ಮೃದಂಗ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ನಮ್ಮ ಕಾಲದಲ್ಲಿ ಈ ಬೇಸಿಗೆ ಇಷ್ಟ ಆಗ್ತಾ ಇರಲಿಲ್ಲ, ನಾವು ರವೆನೇ ಹಚ್ಬಿಟ್ಟೆ, ರವೆನೇ ಇದು ಮಾಡ್ತಿದ್ವಿ, ರವೆ ತೆಗಿತಾ ಇದ್ವಿ, ಕಿತ್ತಿಗೂ ರವೆ ತೆಗೆದ್ಬಿಟ್ಟು ಮತ್ತೆ ರವೆ ಇಡ್ತಾ ಇದ್ವಿ, ಒಣಗೋಗ್ಬಿಡ್ತಿದ್ವಿ. ರಾಗ ಈಗ ಆಡ್ತಾ ಇರ್ತಕ್ಕಂಥ ಇದೆಲ್ಲ ಒಣಗ್ಬಿಟ್ಟು ಕೊನೆಗೆ ಸ್ಕೂಡ್ ಡ್ರೈವರ್ ತಾನೆ ತೆಗಿಬೇಕು, ಉಗ್ರ ತೆಗಿಯಕ್ಕೆ ಹೋದ್ರೆ ರಕ್ತ ಬಿಡುತ್ತೆ, ಅಷ್ಟು ಒಣಗೋಗ್ಬಿಟ್ಟಿರುತ್ತೆ. ಪ್ರತಿ ಕೃತಿಗೂ ಸಾಮಾನ್ಯ ಎಲ್ಲರೂ ಅಷ್ಟೇ ತೆಗೆದ್ಬಿಟ್ಟು ಓನ ತೆಗೆದ್ಬಿಟ್ಟು ಮತ್ತೆ ಹಚ್ಚಿ ಅವಾಗ ಒಳ್ಳೆ. ನನ್ನು ಗಂಧದಲ್ಲಿ ನಾ ಭಾಗ್ಯಮ್ಮ, ನನ್ನು ಗಂಧದಲ್ಲಿ ನಾ ಭಾಗ್ಯಮ್ಮ, ನನ್ನು ಗಂಧದಲ್ಲಿ ನಾ ಭಾಗ್ಯಮ್ಮ, ಧರ್ಮಾಂಬಿಕೆ ನನ್ನು ಗಂಧದಲ್ಲಿ ನಾ ಭಾಗ್ಯಮ್ಮ. ಈ ಸರ್ವಲವನ್ನ ತಕ್ಷಣ ನಿನಗೆ ಕೈ ಹಾಕೋದು ಸಿಗಲ್ಲ ನಿಮಗೆ. ಫಸ್ಟು ಸ್ವಲ್ಪ ಟೇಕನ್ ಈಗ ಫಸ್ಟ್ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದೆ, ಅದನ್ನ ಮ್ಯಾನೇಜ್ ಮಾಡಬೇಕು, ಸ್ವಲ್ಪ ಒಂದು ಎರಡಾವಂತ ಮ್ಯಾನೇಜ್ ಮಾಡಿ, ಆಮೇಲೆ ಮೈಂಡ್ ಪ್ರಿಪೇರ್ ಆಗಬೇಕು, ಕೈ ಪ್ರಿಪೇರ್ ಆಗಬೇಕು, ಸರ್ವಲೋಗ ಅಟೆಂಪ್ಟ್ ಮಾಡಬೇಕು. ನೀವು ತಕ್ಷಣ ಸರ್ವಲೋಗ ಆ ಸ್ಪೀಡಿಗೆ ಅಟೆಂಪ್ಟ್ ಮಾಡಕ್ಕೆ ಹೋದ್ರೆ ಕೈ ಸಿಗದೇ ಇಲ್ಲ. ಈಗ ನಿಮ್ಗೆ ಅದ್ರ ಈಗ ತೋರಿಸ್ತೀನಿ ಕಂಟಿನ್ಯೂ, ಬರೀ ಇದ್ರೆ ಪೀಸ್ 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 ಸರ್ವಲ್ಲ, ಕಂಟಿನ್ಯೂಸ್ ಬರಬೇಕು. ನೆಕ್ಸ್ಟ್ ಕಂಟಿನ್ಯೂಟಿ ಕಂಟಿನ್ಯೂಟಿ ಬರೋದಕ್ಕೆ ಫಸ್ಟ್ ಈ ಪ್ರಿಪರೇಷನ್, ಫಸ್ಟ್ ಫೌಂಡೇಶನ್ ಮಾಡಿಬಿಟ್ಟು ತಕ್ಷಣ ರುಬ್ಬಬೇಕು, ಸ್ಟೆಬಿಲೈಸ್ ಆಗ್ಬಿಡುತ್ತೆ. ಅವ್ರು ಎಷ್ಟೊತ್ತು ಬೇಕಾದ್ರೂ ಸರ್ವಲ್ ಮುಗಿಸ್ಬೋದು, ಅವ್ರು ಏ ಸರ್ಕಸ್ ಮಾಡೋದು ಅಷ್ಟೇ ಇರುತ್ತೆ ನಿಮ್ದು ಕಾಲ ಪ್ರಮಾಣ ಹೆಚ್ಚು ಕಡಿಮೆ ಆಗಲ್ಲ. ನನ್ನು ಗಂಧದಲ್ಲಿ ನಾ ಭಾಗ್ಯಮ್ಮ, ನಾರಾಯಣಿ ಧರ್ಮಾಂಬಿಕೆ ನನ್ನು ಗಂಧದಲ್ಲಿ ನಾ ಭಾಗ್ಯಮ್ಮ, ಧರ್ಮಾಂಬಿಕೆ ನನ್ನು ಗಂಧದಲ್ಲಿ ಕನಕಾಂಗಿರಮ್ಮ ಕನಕಾಂಗಿರಮ್ಮ ಕನಕಾಂಗಿರಮ್ಮ
ಈ ಸ್ಟೋಕ್ ಇದೆ ನಿಮ್ಗೆ ಸರಳಗೋದಕ್ಕಿಂತ ಇನ್ನು ಯಾವ ಫಾಸ್ಟ್ ಟೆಂಪರ್ ನಿಮ್ಗೆ ಯೂಸ್ ಹಾಕ್ಬೇಡಿ. ಎಷ್ಟು ಫಾಸ್ಟ್ ಟೆಂಪರ್ ಹೋಗ್ಬೇಕಾದ್ರೂ ಬೇಕು ಇದಕ್ಕಿಂತ. ನೀವು ಇವೆಲ್ಲ ಇದೆಲ್ಲ ನೀವೆಲ್ಲ ನೀವು ಯಾಕೆ ನೀವು ಪ್ರಾಕ್ಟೀಸ್ ಒಂದಲ್ಲ ಇದಕ್ಕೆ ನೀವು ಈ ಪಿಕ್ಸೆಲ್ಲ ಅಡಾಪ್ಟ್ ಮಾಡ್ಕೋಬೇಕು. ಇದು ನಿಮ್ಗೆಲ್ಲ ಅನುಕೂಲ ಆಗಿದೆ. ಕಾಬು ಕಾಬು ಮನಿ ದೇವನ ಬೇಕಗ ಕರಗ ಚೇಟಿ ಮರೆ ಕೋಚರ. ಕಾಬು ಕಾಬು ಮನಿ ದೇವನ ಬೇಕಗ ಕರಗ ಚೇಟಿ ಮರೆ ಮನೋಚರ. ನೀವು ಬ್ರೋವ ಕುಂಡೆ ನೀವು ಬ್ರೋವ ಕುಂಡೆ ಯಾರು ರೋದರು ಸದವರು ಸರಗು ನನ್ನು ಕನ್ನದಲ್ಲಿ ಈಗ ನಿಮ್ಗೆಲ್ಲ ಗೊತ್ತಿರೋ ಹಂಗೆ 21 ಲಕ್ಷ ಮುಕ್ತಾಯ ಇದೆ. 21 ಲಕ್ಷ
ಆ 21 ಅಕ್ಷರನ್ನ ಮೂರು ಕಲ ಮಾಡಬೇಕು. ಆಯ್ತಾ? ಮೂರು ಕಲ ಮಾಡಿ ಮುಕ್ಕಲ್ ಎಂಟ್ರಿ ಬರಬೇಕು ಮೂರನೇ ಕಾಲ. ಆಯ್ತಾ? ಅದನ್ನ ಒಂದು ಎರಡು ಮೂರು ಕಾಲ ಮಾಡಿ ತಾಳ ಹಾಕಂತ ಹೇಳ್ಬೇಕು ಸ್ಟೇಜ್ ಅಲ್ಲಿ. ಮನೆಯಲ್ಲಿ ನಾಲ್ಕು ಗುಕ್ಕ ತಿಂದಿದ್ದೆ, ಆಮೇಲೆ ನುಡಿಸ್ಬೇಕು. ನಾ ತಾಳ ಹಾಕ್ತೀನಿ. ಮೂರು ಕಾಲ ನುಡಿಸ್ಬೇಕು, ಮುಕ್ಕಲ್ ಎಂಟ್ರಿ ಬರಬೇಕು. 21 ಅಕ್ಷರ ಮೂರು ತದ್ದಿಂಗ್ ಗಿಣದು, ಮೂರು ತದ್ದಿಂಗ್ ಗಿಣದು. ಗೊತ್ತಾಯ್ತಾ? ಅದು ಸಿಂಪಲ್ ಪ್ರಾಬ್ಲಮ್. ಇದು ಪ್ರಾಬ್ಲಮ್ ಅದು. ಅದನ್ನ 5-8 ಅವರ್ ಟೈಮ್ ಕೊಡ್ತೀನಿ, ನಗ್ತೀನಿ 5-8 ಅವರ್ಗು. ಆಯ್ತಾ? ಅಕಸ್ಮಾತ್ ಇವರು ಪ್ರೋಗ್ರಾಮ್ ಆಗ್ತಾ ಇದ್ರು ಅದಕ್ಕೊಂದು ಸ್ವಲ್ಪ ಒಂದು 10-15 ನಿಮಿಷ ಟೈಮ್ ತಗೊಂಡು ಅದನ್ನು ಮುಗಿಸ್ಬಿಟ್ಟೆ ನಾವು. ಪ್ರಾಬ್ಲಮ್ ಅರ್ಥ ಆಯ್ತಾ? ಫಸ್ಟ್ ನಂದು ಅದು ಕೇಳ್ತೀನಿ, ಡೌಟ್ ಇದೆಯಾ? ಪೂರ್ವಾರ್ಧ ಏನಿಲ್ಲ, ಸಿಂಪಲ್ ಕ್ವಶನ್ ಇಸ್ ವೆರಿ ಸಿಂಪಲ್. 3-7 ತದ್ದಿನ ಗೆಣದು, ತದ್ದಿನ ಗೆಣದು, ತದ್ದಿನ ಗೆಣದು ಇದ್ದಿದ್ರು. ಅದನ್ನ ಮೂರು ಕಲ ಮಾಡಬೇಕು, ಮುಕ್ಕಲಿಟ್ಟು ಬರಬೇಕು, ತಾಳ ಹಾಕೊಂಡು ಹೇಳ್ಬೇಕು, ನುಡಿಸ್ಬೇಕು ನನ್ನ ತಾಳಕ್ಕೆ. ಇಷ್ಟು ಪ್ರಶ್ನೆ ನಂದು. ಆಯ್ತಲ್ಲ, ಅರ್ಥ ಆಗಿದೆಯಲ್ಲ? ಅರ್ಥ ಆಗಿದ್ರು ಕೇಳಿ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಅವ್ರು ಹೇಳಿದ್ರು ಹಾಡ್ಬೇಕಾದ್ರೆ ನಾ ಭಾಗ್ಯ ಅಂತ, ನಾವೆಲ್ಲ ಅನ್ಕೋಬೇಕಾಗಿರೋದು ಮಾ ಭಾಗ್ಯಮೋ ಅಂತ. ಯಾಕಂದ್ರೆ ಇವತ್ತಿನ ದಿವಸ ಇಂಥ ಹಿರಿಯ ಕಲಾವಿದರು ಬಂದಿದ್ದಾರೆ, ಅವರು ಬಂದು ಒಂದು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಕೊಡ್ತಿರೋದನ್ನ ಕೇಳಲು ಎರಡು ತರದ ಆನಂದ. ಒಂದು, ಇಲ್ಲಿ ಮಕ್ಕಳಿಗೆ ಮೃದಂಗಿ ಇಷ್ಟೊಂದು ಜನ ಪರ್ಕಷನಿಸ್ಟ್ ಆಗ್ಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವ್ರಿಗೊಂದು ಭಾಗ್ಯ. ಜೊತೆಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಒಬ್ಬ ವೋಕಲಿಸ್ಟ್ ಗೆ ಯಾವ ತರ ಅನುಭವ ಆಗುತ್ತೆ ಮೃದಂಗಿಸ್ಟ್ಗಳಿಂದ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರು. ಅವರು ಹೇಳಿದ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಲ್ಲಿ ನಾನು ಕೆಲವುದನ್ನ ಅನ್ಕೊಂಡಿದ್ದನ್ನ ಹೇಳ್ತೀನಿ. ಏನಂದ್ರೆ, ಅವ್ರು ಹೇಳಿದ್ರು ಯಾವಾಗ್ಲೂ ಆಂಟಿಸಿಪೇಷನ್ ಮಾಡ್ತಿರ್ಬೇಕು ಅಂತ, ತುಂಬಾ ಮುಖ್ಯ. ಸೊ ಅದನ್ನ ಪ್ರತಿಯೊಬ್ಬರು ಕಲಿಬೇಕು. ಎಷ್ಟೊಂದ್ಸತಿ ಏನಾಗುತ್ತೆ ಅಂದ್ರೆ, ಕಚೇರಿ ತಗೊಂಡಾಗ ಒಂದು ಕೀಟನೆ ತಗೊಂಡಾಗ ಅದು ಒಂದು ಎಡಬಲ್ ತಗೊಂಡಿರ್ತೀವಿ, ಅನುಪಲ್ಲವಿನಲ್ಲಿ ಅತಿ ಇದ್ದ ಶುರು ಆಗ್ಬಿಡ್ಬೋದು. ಸೊ ಹಾಗಾದಾಗ ಅವರು ಹೇಳ್ದಂಗೆ ಅವ್ರ ಆಂಟಿಸಿಪೇಷನ್ ಅನ್ನೋದು ಬಹಳ ಮುಖ್ಯ, ಬಹಳ ಸತಿ ಅದರಲ್ಲಿ ವ್ಯತ್ಯಾಸಗಳಾಗೋಗುತ್ತೆ. ಸೊ ಹಾಗಾಗಿ ಅದನ್ನ ಮಾಡ್ತಿರ್ಬೇಕು. ಜೊತೆಗೆ ಯಾವಾಗಲೂ ನಮ್ಮ ಗುರುಗಳು ಹೇಳ್ತಿರ್ತಾರೆ, ಯಶಸ್ವಿ ರಾವ್ ಅವರು, ಈ ಸ್ಟೇಜ್ ಅನ್ನೋದು ಒಂದು ಅಪರಾಧಿ ಸ್ಥಾನ ಅಂತ. ಅದು ಕೂತ್ಕೊಂಡಾಗ ಕೆಲವು ಸತಿ ಬರುತ್ತೆ, ಕೆಲವು ಸತಿ ಬರಲ್ಲ. ಸೊ ಅದನ್ನು ಅವ್ರು ಹೇಳಿದ್ರು, ಎಷ್ಟೊಂದು ಸಾಧನೆ ಮಾಡಿದ್ರು ಸಮಟೈಮ್ಸ್ ಆ ಸ್ಟೇಜ್ ಅನ್ನೋದು ಇಟ್ಸ್ ಎ ಗ್ರೇಟ್ ಲೆವೆಲರ್. ಅದು ಆ ಮನುಷ್ಯನ ಅಥವಾ ಆ ವ್ಯಕ್ತಿಗೆ ಕೆಲವು ಅಂಶಗಳನ್ನ ತಿಳಿಸುತ್ತೆ, ಕೆಲವು ಪಾಠನ ತಿಳಿಸುತ್ತೆ ಅಂತ. ಅದನ್ನ ನಾವು ತುಂಬಾ ಮಿಷನ್ ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಅವ್ರು ಹೇಳಿದ್ರು, ಯಾವಾಗ್ಲೂ ಹಾಡೋರ್ಗೆ ಅನುಗುಣವಾಗಿ ನಾವು ನುಡಿಸ್ಬೇಕು ಅಂತ. ಅಂದ್ರೆ ಪಕ್ಕವಾದ್ಯ ಅನ್ನೋದನ್ನ ಡಿಫೈನ್ ಮಾಡಿದಾಗ ಪಕ್ಕವಾದ್ಯದವ್ರು ಏನ್ ಮಾಡ್ಬೇಕು ಅದನ್ನ ಹೇಗ್ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ. ಯಾಕಂದ್ರೆ ಕಚೇರಿನ ತನಿತ ನುಡಿಸ್ಬಿಟ್ರೆ ಕೆಲವ್ರು ನುಡಿಸ್ತಾರೆ, ಅದು ಹಾಡೋರ್ಗೆ ಪ್ರಾಣ ತೆಗೆದಂಗೆ ಆಗೋಗುತ್ತೆ. ಅಂತ ಸನ್ನಿವೇಶಗಳು ಬಹಳ ಆಗೋಗಿದೆ. ಸೊ ಶ್ಯಾಡೋಯಿಂಗ್ ಅನ್ನೋ ಕಾನ್ಸೆಪ್ಟ್ ಏನ್ ಹೇಳ್ತಾರೆ ಅಂದ್ರೆ, ಅವ್ರು ಏನ್ ಹಾಡ್ತಿದ್ದಾರೆ, ಈಗ ಹಾಡಬೇಕಾದ್ರೆ ಅವ್ರು ಏನ್ ಮಾಡ್ತಿದ್ದಾರೆ, ಯಾವ ಭಾವನಾತ್ಮಕವಾಗಿ ಹಾಡ್ತಿದ್ದಾರೆ, ಆ ಭಾವನೆ ಹಾಡ್ಬೇಕಾದ್ರೆ ನಾವು ಯಾವ ತರ ನುಡಿಸ್ಬೇಕು, ಅಥವಾ ಬಿಟ್ಟಾಗ ತನಿ ಬಿಟ್ಟಾಗ ನಾವು ಯಾವ ತರ ನುಡಿಸ್ಕೊಡ್ಬೇಕು, ಅದನ್ನ ಪ್ರತಿಯೊಂದನ್ನು ಹೇಳಿದ್ರು. ಶ್ಯಾಡೋಯಿಂಗ್ ಅನ್ನೋ ಕಾನ್ಸೆಪ್ಟ್ ನ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನಮ್ಗೆ. ಸೊ ಹಾಗಾಗಿ ಈ ಕೆಲವು ವ್ಯೂಸ್ ನನ್ನ ಪರ್ಟಿಕ್ಯುಲರ್ ವ್ಯೂಸ್ ಅಲ್ಲಿ ಐ ಆಮ್ ಲಿಲ್ ಬಿಟ್ ಸ್ಕ್ಯೂರ್ಡ್. ಯಾಕಂದ್ರೆ ನನ್ಗೆ ಅವ್ರು ಮೃದಂಗಿಸ್ಗೆ ಹೇಳಿದ್ರು, ಬಟ್ ನಾನು ವೋಕಲಿಸ್ಟ್ ಆಗಿ ನಾನು ಬಹಳ ತಿಳ್ಕೊಳ್ಳೋಂತ ವ್ಯೂಸ್ ಅವ್ರು ಹೇಳಿದ್ರು, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವರ ಸೊಸೆ ಇವತ್ತು ಹಾಡಿದ್ದಾರೆ, ಅವ್ರಿಗೆ ಇದಕ್ಕಿಂತ ಒಳ್ಳೆ ಅನುಭವ ಎಲ್ಲೂ ಸಿಗುವಂತ ಚಾನ್ಸ್ ಇದೆ. ಯಾಕಂದ್ರೆ ಅವ್ರ ಮನೆಯಲ್ಲೇ ಇಂಥ ಒಬ್ರು ದೊಡ್ಡ ವಿದ್ವಾಂಸ ಇದ್ದಾರೆ, ಅವ್ರಿಗೆ ಪ್ರತಿ ಸತಿ ಅವ್ರು ಏನೇ ಮಾಡ್ಬೇಕಾದ್ರೂ ಇಂಥ ಅವ್ರ ಒಪಿನಿಯನ್ಸ್ ತಗೊಂಡ್ಬಿಟ್ರೆ ಅವ್ರ ಕಚೇರಿನಲ್ಲಿ ಅವ್ರಿಗೆ ಫ್ಲಾಪ್ ಆಗೋ ಚಾನ್ಸಸ್ ಇರಲ್ಲ. ಆ ತರ ಒಂದು ಅವ್ರಿಗೆ ಯಾವಾಗಲೂ ಒಂದು ಕೋಚಿಂಗ್ ಸಿಗ್ತಾ ಇರುತ್ತೆ. ಸೊ ಆಮೇಲಿಂದ ಹೇಳ್ತಾ ಇದ್ರು ಅವರು, ಯಾವಾಗಲೂ ಕಚೇರಿನಲ್ಲಿ ನಾವು ಕೂತ್ಕೊಂಡಾಗ ಜೊತೆಗೆ ಹಾಡ್ಬೇಕಾದ್ರೆ ಯಾರೋ ಒಬ್ರು ಏನೋ ಒಂದ್ ಕಡೆ ಸಿಗಲ್ಲ, ಕೆಲವು ಜಾಗಗಳು ಸಿಗಲ್ಲ. ಯಾಕಂದ್ರೆ ವೋಕಲಿಸ್ಟ್ ಗಳು ಏನ್ ಮಾಡ್ತೀವಿ, ನಾವು ಸಮಟೈಮ್ಸ್ ನಮ್ಗೊಂದು ಪರ್ಸ್ಪೆಕ್ಟಿವ್ ಇರುತ್ತೆ, ನಾವು ಹಾಡ್ಕೊಂಡ್ ಬಂದಿರ್ತೀವಿ, ನಾನು ಈ ತರ ಮಾಡ್ಬೇಕು, ಇದೆಲ್ಲ ಹಾಡ್ಬೇಕು, ಇದೆಲ್ಲ ಹಾಡ್ಕೊಂಡ್ ಬರ್ತೀನಿ, ನಾನೇನೋ ಹೇಳ್ಕೊಂಡ್ ಬಂದ್ಬಿಟ್ಟಿರ್ತೀನಿ. ಆದ್ರೆ ಪಾಪ ವಯಲಿನಿಸ್ಟ್ ಅಲ್ಲಿಗೆ ಬಂದಾಗ ಇಟ್ಸ್ ಎ ಕೈಂಡ್ ಆಫ್ ಎಕ್ಸ್ಟೆಂಪೋರ್ ಪಾಪ ಅವ್ರಿಗೆ, ಅವ್ರಿಗೆ ನಾವ್ ಏನ್ ಹಾಡ್ತೀವಿ ಅಂತ ಹೇಳಿರಲ್ಲ. ಸೊ ಡೈರೆಕ್ಟ್ ಆಗಿ ಹಾಡ್ತಿರ್ತೀವಿ, ತಕ್ಷಣ ಪಿಕ್ ಮಾಡ್ಬೇಕಾಗುತ್ತೆ. ಸಮಟೈಮ್ಸ್ ಅದು ಬರಲ್ಲ, ಆ ಜಾಗಕ್ಕೆ ಸಿಗಲ್ಲ. ಅವಾಗ ಒಬ್ಬ ಮೃದಂಗಿಸ್ಟ್ ಎಷ್ಟು ಚೆನ್ನಾಗಿ ಅವ್ರಿಗೆ ಎತ್ಕೊಡ್ಬಹುದು ಅಂದ್ರೆ, ಒಂದು ನಾವು ಕೂತ್ಕೊಂಡು ಸ್ಟೇಜ್ ಮೇಲೆ ಕೂತ್ಕೊಂಡಾಗ ನಾವೆಲ್ಲರೂ ಒಂದೇ, ನಾಲ್ಕು ಜನ ಸೇರಿ, ನಾಲ್ಕು ಜನ ಇರ್ಬೋದು, ಮೂರು ಜನ ಇರ್ಬೋದು, ಯಾರೇ ಆಗ್ಲಿ, ಆ ಕಚೇರಿ ಕೂತ್ಕೊಂಡಾಗ ವಯಲಿನಿಸ್ಟ್ ಪರ್ಕಷನಿಸ್ಟ್ ಎಲ್ಲ ಸೇರಿದ್ರೇನೆ ಒಂದು ಕಚೇರಿ ಚೆನ್ನಾಗಾಗೋದು.
ನಾನ್ ಮೇಲೋ ನೀನ್ ಮೇಲೋ ನಾನ್ ಕೀಳು ಆತರ ಏನೋ ಆಗ್ಬಾರ್ದು ಅಂದ್ರೆ ಆ ಒಂದು ಈಕ್ವಾಲಿಟಿ ಇನ್ ದ ಸ್ಟೇಜ್ ಇಸ್ ಸೋ ಇಂಪಾರ್ಟೆಂಟ್ ಅನ್ನ ಗುರುಗಳು ಡೆಮಾನ್ಸ್ಟ್ರೇಟ್ ಮಾಡಿದ್ರು. ಅದನ್ನ ಪ್ರತಿಯೊಬ್ಬರು ಗಮನದಲ್ಲಿ ಇಟ್ಕೋಬೇಕು. ವೋಕಲಿಸ್ಟ್ಗಳು ಗಮನ ಇಟ್ಕೋಬೇಕು, ಪರ್ಕಷನಿಸ್ಟ್ ಇಟ್ಕೋಬೇಕು, ವೈಲಿನಿಸ್ಟ್ ಇಟ್ಕೋಬೇಕು. ಸೊ ಎಲ್ಲರೂ ಸೇರಿ ಒಂದು ಕಚೇರಿ ಚೆನ್ನಾಗಬೇಕು, ಇಲ್ಲಾದ್ರೆ ಕಚೇರಿ ಫ್ಲಾಪ್ ಆಗೋಗುತ್ತೆ ಅನ್ನೋದನ್ನ ಅವ್ರು ಹೇಳಿದ್ರು. ಸೊ ಈ ತರ ಬಹಳಷ್ಟು ಅಂಶಗಳನ್ನ ಅವ್ರು ಹೇಳಿದ್ದಾರೆ. ಇದ್ರ ಆಮೇಲೆ ಫಿಂಗರಿಂಗ್ ಟೆಕ್ನಿಕ್ಸ್, ಆಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಯಾವ ತರ ಮಾಡ್ಬೇಕು ಅಂತ ಹೇಳಿದ್ರು. ಅಂದ್ರೆ ಈಗ ಒಬ್ಬ ಕ್ರಿಕೆಟರ್ಗೆ ಎಕ್ಸಾಂಪಲ್ ತಗೊಂಡ್ರೆ ಎಲ್ಲರಿಗೂ ಈಸಿ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಈಗ ತೆಂಡೂಲ್ಕರ್ ಅಂತ ಕ್ರಿಕೆಟರ್ಗೆನೆ ಅವ್ನು ಈ ತರನೇ ಆಡು ಆ ತರನೇ ಆಡು ಅಂತ ಯಾರು ಕೋಚ್ ಹೇಳ್ಬೇಕಾಗಿಲ್ಲ, ಬಿಕಾಸ್ ಇಟ್ ನ್ಯಾಚುರಲ್ ಆಗಿ ಬಂದ್ಬಿಟ್ಟಿರುತ್ತೆ. ಬಟ್ ವೆನ್ ಈಸ್ ಗೋಯಿಂಗ್ ತ್ರೂ ಅ ಲೀನ್ ಪ್ಯಾಚ್, ಅವ್ರಿಗೇನೋ ಪ್ರಾಬ್ಲಮ್ಸ್ ಇದ್ದಾಗ ಆ ಕೋಚ್ ಬಂದ್ಬಿಟ್ಟು ಮೈನರ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ತಾರೆ, ಚೇಂಜಸ್ ಮಾಡ್ತಾರೆ. ಇಟ್ಸ್ ವೆರಿ ಮೈನರ್ ಇನ್ ನೇಚರ್. ಆ ಮೈನರ್ ಅಡ್ಜಸ್ಟ್ಮೆಂಟ್ಸ್ ಮಾಡಿದಾಗ ಆ ಬರೋಂತ ಎಫೆಕ್ಟ್ ಆ ಚೇಂಜಸ್ ಇಟ್ಸ್ ಎನಾರ್ಮಸ್. ಹಾಗೆ ತಾಳಕ್ಕೆ ತಕ್ಕನಾಗಿ ಪಾಠಗಳು ನಡೀತಿರುತ್ತೆ, ನಾವು ಸಂಗೀತದಲ್ಲಿ ಹೇಳ್ಕೊಡ್ತಿರ್ತೀವಿ, ಅದೆಲ್ಲ ನಡೀತಾ ಇರುತ್ತೆ. ಬಟ್ ಪ್ರಾಬ್ಲಮ್ ಬಂದಾಗ ಅಥವಾ ಏನಾದ್ರು ಒಂದು ಸ್ಪೆಷಲ್ ಟೆಕ್ನಿಕ್ ಏನೋ ಅಂತ ಹೇಳ್ಬೇಕಾದ್ರೆ ಮೈನರ್ ಪಾಯಿಂಟ್ಸ್ ಕೊಡ್ತಾರಲ್ಲ, ಅದು ಅನುಭವಿಗಳಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ನಾವು ಏನೇ ಪಾಠಕ್ಕೆ ಹೋಗ್ಬೇಕಾದ್ರೆ ಯಾವಾಗಲೂ ಅದಕ್ಕೆ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಹತ್ರ ಪಾಠಕ್ಕೆ ಹೋಗಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಹತ್ರ ಪಾಠಕ್ಕೆ ಹೋದಾಗ ಈ ತರ ಕೆಲವು ಅನುಭವಗಳನ್ನ ಅವರು ನಮ್ಮ ಜೊತೆ ಹಂಚ್ಕೋತಾರೆ. ಅಂತ ಅನುಭವಗಳು ನಮ್ಗೆ ಇಟ್ ವಿಲ್ ಟೇಕ್ ಅಸ್ ಟು ಡಿಫ್ರೆಂಟ್ ಲೆವೆಲ್. ಹಾಗಾಗಿ ಇವತ್ತು ಸರ್ ಬಂದ್ಬಿಟ್ಟು ಬಹಳ ವಿಷಯಗಳ ಬಗ್ಗೆ ಹೇಳಿದ್ರು. ಈ ಕೆಲವು ವಿಷಯಗಳ ಬಗ್ಗೆ ಹೇಳಕ್ ನನ್ ಬಹಳ ಚಿಕ್ಕವನು, ಆದ್ರೂ ನಾಗರಾಜ್ ಅವ್ರು ಕೇಳ್ಕೊಂಡಿದ್ದಕ್ಕೋಸ್ಕರ ನಾನು ಬಂದು ಮಾತಾಡಿದೆ. ಬಹಳ ಧನ್ಯವಾದಗಳು. ಇನ್ನೊಂದು ವಿಷಯ, ಮೃದಂಗಿಸ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ವೋಕಲಿಸ್ಟ್ಗಳಿಗೆ. ಒಂದಷ್ಟೊಂದ್ಸತಿ ನಾನು ನಾಗರಾಜ್ ಹಾಡ್ಬೇಕಾದ್ರೆ ನನ್ನ ಕಚೇರಿಲಿ ನಾಗರಾಜ್ ನೋಡಿಸಿದ್ದಾರೆ, ಸಮ್ಟೈಮ್ಸ್ ಅವರು ಕಚೇರಿ ಸೋಟ್ ಬೆಳೀತಾರೋ ಚಾನ್ಸಸ್ ಇರುತ್ತೆ. ಅವಾಗ ಸರ್ ಮುಂದಿನ ಕೃತಿ ಸ್ವಲ್ಪ ಪ್ರಮಾಣ ಫಾಸ್ಟ್ ಆಗಿ ತಗೊಳ್ಳಿ, ಸ್ವಲ್ಪ ಫಾಸ್ಟ್ ಆಗಿ ಹಾಡಿ, ಅಥವಾ ಈಗ ಬೇರೆ ಸ್ವಲ್ಪ ಟೆಂಪೋ ಚೇಂಜ್ ಮಾಡಿ ಅಂತ ಕೆಲವು ಇನ್ಪುಟ್ಸ್ ಕೊಡ್ತಾರೆ. ಅಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ತರ ಕೆಲವು ಇನ್ಪುಟ್ಸ್ ಅನುಭವಿಗಳಿಂದ ಮಾತ್ರನೇ ಸಿಗೋದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಹಳ ಧನ್ಯವಾದಗಳು.
ಅವ್ರು ಅವ್ರ ಮುಂತಾಗಿ ರೆಲೆವೆಂಟ್ ಆಗಿ ನುಡಿಸಿದಷ್ಟೆ. ನಾವು ಸ್ಟೇಜ್ ಅಲ್ಲಿ ಅವಾಗ ನುಡಿಸ್ತಾ ಇದ್ವಿ, ಅವ್ರು ಬಿಟ್ಟ ತಕ್ಷಣ ಟಕ್ಕಂತಾಗಿ ನುಡಿಸ್ತಾ ಇದ್ವಿ, ಅವ್ರಿಗೆ ಖುಷಿ ಆಗಲ್ಲ ಮತ್ತೊಂದು ಮುಂತಾ ಇಲ್ಲ ನಾವು ಮುಂತಾ ಇಲ್ಲ. ಹೀಗೆ ಈಗ ಅದು ಇನ್ಸ್ಪಿರೇಷನ್ ತದ್ದೇ ತಕದಿನ ತಡೆದಿನ ದೇ ತಕದಿನ ತದ್ದೇ ತಕದಿನ ತಕದಿನ ತದ್ದೇ ತಕದಿನ ತಕದಿನ ದೇ ತಕದಿನ ತಕದಿನ ದೇ ತಕದಿನ 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 ತಕ ತಕದಿನ ತಕ ತಕದಿನ 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 ತದ್ದಿಗೆ 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 ತದ್ದ ಇದು ಮುಂತಾ ಇಲ್ಲ. ಈಗ ನೆಕ್ಸ್ಟ್ ಪಾರ್ಟ್ ಕೊರ್ಪು ಅಷ್ಟೇ ಕೊರ್ಪು. ಈಗ ನಾನು ನುಡಿಸ್ತೀನಿ ನೀನು ನುಡಿಸ್ತೀಯ ಅಥವಾ ನಾನು ಬಾಯ್ ಹೇಳ್ಬೇಕು ಸರಿ. ಈಗ ನಾನು ನುಡಿಸ್ತೇನೆ ಇದರಲ್ಲಿ ಸಾಮಾನ್ಯವಾಗಿ ಮಿಶ್ರ ಕೊರ್ಪು ತದ್ದಿಂ ತದಿಂ ತಕ ದಿಂ ತದಿಂ ತದ್ದಿಂ ತದಿ ಎರಡೇ ಬಿಟ್ಬಿಟ್ಟು ಐವತ್ತು ಅಕ್ಷರ ತದ್ದಿಂ ತದಿಂ ತಕ ದಿಂ ತದಿ ತದ್ದಿಂ ತದಿ ತಕ ದಿಂ ತದಿ ತದ್ದಿಂ. ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋ ವಿಷಯ. ಇದರಲ್ಲಿ ಎಷ್ಟು ವೆರೈಟೀಸ್ ಮಾಡ್ಬೋದು ಹಾಗೆ ಅಂದ್ಬಿಟ್ಟು ಈಗ ಫಸ್ಟ್ ನಾನು ನುಡಿಸ್ತೀನಿ. Thank you.
ಹಿಡಿದು ಗಂಟಾಗಟ್ಟು ಅಲ್ವಾ ಸದ್ದಿಗೆಣದು. ಹಾ Thank you.
ದಿಮ್ಮಿ ತಕ್ಕ ಜಣ್ಣು ತಕ್ಕ ದಿಮ್ಮಿ ತಕ್ಕ ಜಣ್ಣು ತಕ್ಕಿಟ ತಾಕ ದಿಗಿ ಗಿಗಿ ನಾಕಗ ತೋಂಕು ತಾಕ ದಿಗಿ ಗಿಗಿ ನಾಕಗ ತೋಂಕು ತಾಕ ಗಿಗಿ ಗಿಗಿ ನಾಕಗ ತೋಂಕು ತಾಕ ದಿಗಿ ಕಿಟ್ಟ ತೊಂತಾಕ ದಿಗಿ ಕಿಟ್ಟ ತೊಂತಾಕ ದಿಗಿ ಇವ್ರು ಹೇಳ್ಬಿಟ್ರೆ ಎರಡು ಮೂರು ಚಾನ್ಸ್ ಇಲ್ಲ ಡಿಕ್ಲೇರ್ಡ್ ಎಲೆಕ್ಟೆಡ್. ಮಕ್ಕಳಿಗೆ
ಅರ್ಥ ಎಷ್ಟು ಮಟ್ಟಿಗೆ ನೀವು ಅರ್ಥ ಮಾಡ್ಕೊತೀರೋ ಗೊತ್ತಾಗಲ್ಲ. ಈಗ 21 ಅಕ್ಷರನ ಫಸ್ಟ್ ಮೂರು ಕಾಲ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಟೇಕ್ 4 ಟೈಮ್ಸ್ 21 ಗೊತ್ತಾಯ್ತಾ. 21 ಆಗ್ಲಿ ಎಷ್ಟಪ್ಪ ಜೋರಾಗಿ ಹೇಳ್ಬೇಕು 84. ಸೊ ಅದನ್ನ ಎರಡನೇ ಕಾಲ ಮಾಡಿದ್ರೆ ಎಷ್ಟು ಅಕ್ಷರ ಆಗುತ್ತೆ 84 ಎರಡು ಅಕ್ಷರ 42 ಎಷ್ಟಾಯ್ತು ಟೋಟಲ್ 126. ಮತ್ತೆ ಸಾಧಾರಣ ಕಾಲ 21 ಬೇಸಿಕ್ ಅದು ಎಷ್ಟಾಯ್ತು 147. ಈಗ ಆದಿ ಕಾಲಕ್ಕೆ ಮಧ್ಯಮ ಕಾಲದಲ್ಲಿ 32 ಅಕ್ಷರ ಒಂದು ಆವರ್ತಕ್ಕೆ ಐದಾವರ್ತ ಎಷ್ಟಾಯ್ತು 130. ಎಡಪೆಷ್ಟ್ ಇದೆ 6 ಅಕ್ಷರ 13 6 19 ಅಕ್ಷರ ಬಿಟ್ಟು ಎತ್ಕೋಬೇಕು ಅಂತ ಫಸ್ಟ್ ಅದು ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಆಮೇಲೆ ಅದನ್ನ ಬಿಡಿಸ್ಬೇಕಲ್ಲ ನಾನು. ಈಗ 7 28 28 ಆಗ್ಬೇಕು ತ ದಿ ತ ಕಿ ತ 28 ಗೊತ್ತಾಯ್ತಾ. ಅದನ್ನ ಮತ್ತೆ 3 ಅಕ್ಷರ ಬಿಟ್ಟು ಎತ್ಕೋಬೇಕು ನೀನು ತ ಕಿ ತ ದಿ ತ ಕಿ ದ ತ ದಿ ತ ಕಿ ತ 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 ತ ತ ಕಿ ತ ತ ತ ಕಿ ತ ತ ತ ಕಿ ತ ತ ತ ದಿ ತ ಕಿ ತ ತ ದಿ ತ ಕಿ ತ ತ ದಿ ತ ಕಿ ತ ತ ಒಂದು ಅಕ್ಷರ ಬರುತ್ತೆ ಅಷ್ಟೇ ಸಿಂಪಲ್ ಮ್ಯಾಥಮೆಟಿಕ್ಸ್. ಯಾವ ಕೊಟ್ಟರು 4 ಟೈಮ್ಸ್ ಮಾಡ್ಕೋಬೇಕು ಅದನ್ನ ಮತ್ತೆ 2 ಟೈಮ್ಸ್ ಮತ್ತೆ ಸಾಧಾರಣ ಇದಷ್ಟೇ. ಈ ಬದ್ರಿಯಲ್ಲಿ ಎಲ್ಲ ಮಾಡಬೇಕು ಅಂತಂದ್ರೆ ದಿಸ್ ಇಸ್ ದಿ ಪ್ರೊಸೀಜರ್. ಮೂರು ಕಾಲ ಮಾಡಬೇಕು ಅಂತ ಫಸ್ಟ್ ಅದನ್ನ ಅದನ್ನ ತಾಳ ಹಾಕೊಂಡು ಬಿಡಿಸ್ಬೇಕು. ಆಮೇಲೆ 7 ನೀವು ನಿಮ್ಗೆ ಗೊತ್ತಾಗಲಿಲ್ಲ ತಪ್ಪಾಗಲಿ ಅನ್ನೋದೇ 28 ಅಕ್ಷರ ಬಿಡಿಸ್ಕೋಬೇಕು ಅಂತ ಅನ್ನೋದು ಅದೊಂದು ಕಾನ್ಸೆಪ್ಟ್ ನಿಮ್ಗೆ ಬರ್ಬೇಕು. ಲೈಕ್ ಫಸ್ಟ್ ಕರೆಕ್ಟ್ ಆಗಿ ಬಂದಿದೆಯಾ ಅಂತ ಚೆಕ್ ಮಾಡಬೇಕು. ಸೊ ಇದೆಲ್ಲ ಚೆಕ್ ಮಾಡಿದ್ದೇ ನೀವು ಅದು ಬೇಗ ಅಟೆಂಡ್ ನೋಡಿಸ್ಬೇಕು ಆಮೇಲೆ ಬಿಡಿಸ್ಬೇಕು. ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿದೆ. ಈಗ ಯಾವ್ದಾದ್ರು ತ್ರಿಕಾಲ ಮಾಡ್ಬೇಕು ಅಂತಂದಾಗ ಅವಾಗ ಆ ಥರನೇ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ 32 ಅಕ್ಷರ ಮುಕ್ತಾಯ ಇದೆ. 32 ಅಕ್ಷರ ಮುಕ್ತಾಯ ಮಾಡಬೇಕು ಅಂತಂದ್ರೆ ಯಾರು ಮಾಡಬೇಕು 128 ಬರಬೇಕು ಆಮೇಲೆ 64 ಬರಬೇಕು 32 ಬರಬೇಕು ಇಲ್ಲ 64 32 16 ಮಾಡಬೇಕು. ಮೂರು ಕಾಲ ಗೊತ್ತಾಗ್ತಾ ಹೇಳಿದ್ದು 132 ಅಂದ್ರೆ 128 ತುಂಬ ಲಾಂಗ್ ಆಗುತ್ತೆ ಬಿಡಿಸೋದು ಸ್ಪ್ರೆಡ್ ಮಾಡ್ತಿದ್ಯಲ್ಲ ಅಕ್ಷರ ಕಾಲಗಳು ತುಂಬ ಕಷ್ಟ ಆಗುತ್ತೆ. ಅದ 64 32 16 ಮಾಡಬೇಕು. ಅದು ಎಲ್ಲಿ ಎತ್ಕೋಬೇಕು ಅನ್ನೋದು ಅದು ಒಂದು ಯೋಚನೆ ಮಾಡಿದ್ವಿ. 16 ಅಕ್ಷರ ಬಂದಾಗ ಅರ್ಧ ಅರ್ಥ ಬರುತ್ತೆ ಅದನ್ನ ಕರೆಕ್ಟಾಗಿ ಯೋಚನೆ ಮಾಡಿಬಿಟ್ಟು ಮಾಡ್ತೀವಿ. ಓಕೆ ಥ್ಯಾಂಕ್ ಯು.